ಇದುವರೆಗೂ ಯಾವುದೇ ಮಠಾಧೀಶರು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ನನ್ನ ಜೊತೆ ಇವತ್ತು ಯಾರು ಚರ್ಚೆ ಮಾಡಿಲ್ಲ. ಸಿದ್ದರಾಮಯ್ಯರೆಲ್ಲ ಸುಳ್ಳು ಹೊರಗಡೆ ಬರ್ತಾ ಇದೆಯಲ್ಲ ಒಂದೊಂದೇ ಒಂದೊಂದೇ. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ರು ಏನು ಮಾಡಿಲ್ಲ ಅಂತ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಹೀಗಾಗಿ ನಾನು ಅವತ್ತು ಅವ್ರಿಗೆ ಒಂದೇ ಮಾತನ್ನು ಹೇಳಿದ್ದೀನಿ, ಸುಳ್ಳಿನ ಸುಳಿಯಲ್ಲಿ ನೀವೇ ಸಿಕ್ಕಾಕೊಳ್ತೀರ. ಹೀಗೆ ಇನ್ನೊಬ್ಬರ ಬಗ್ಗೆ ಸುಳ್ಳನ್ನು ಸಾವಿರ ಸತ್ಯ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಅವರಿದ್ದಾರೆ. ಸತ್ಯ ಸತ್ಯನೇ, ಸುಳ್ಳು ಸುಳ್ಳನೇ. ಅವ್ರು ಹೇಳಿದ ತಕ್ಷಣವೇ ಸುಳ್ಳು ಸತ್ಯ ಆಗಲ್ಲ, ಸತ್ಯ ಸುಳ್ಳಾಗಲ್ಲ. ಆದರೆ ಅತಿಯಾದ ಸುಳ್ಳು ಹೇಳಿದ ಮೇಲೆ ಅವ್ರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಬರೋಕ್ಕೆ ಶುರು ಆಗುತ್ತೆ. ಅವ್ರು ಹೇಳಿರುವಂಥ ಸುಳ್ಳೇ ಸತ್ಯ ಅನ್ನೋಂಥ. ಅದಕ್ಕೆ ಸುಳ್ಳಿನ ಸುಳಿಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಳ್ತಿದೆ ಅಂತ ಬಹಳ ಸ್ಪಷ್ಟವಾಗಿ ಮತ್ತೆ ಮಾಡಬೇಕು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರಿ ನೌಕರರು ಮತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಸ್ಕೂಲ್ ಎಲ್ಲ ಬಂದ್ ಮಾಡ್ತಾರೆ. ನಾನು ಅವ್ರ ಹತ್ರ ನಿರಂತರ ಸಂಪರ್ಕದಲ್ಲಿದ್ದೇನೆ, ಮಾತಾಡ್ತೀನಿ. ಸರ್, ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣ ಅಂದರೆ ದೂರ ಹೋಗ್ತಾರೆ. ವೀರಶಿವ ಲಿಂಗಾಯತರ ದೂರ ಆಗ್ತಾರೆ ಬಿಜೆಪಿಯಿಂದ, ಅವರ ನಾಯಕತ್ವ. ಅವರು ಏನು ಹೇಳಿದ್ದಾರೆ, ನಾನು ಬಿಜೆಪಿಗೆ ನಿಂತು ಮತ್ತೊಮ್ಮೆ ಅಧಿಕಾರ ತರುವಂಥ ಕೆಲಸವನ್ನು ಮಾಡ್ತೀನಿ. ಬಿಜೆಪಿ ಕಟ್ಟಿದವರು ಯಡಿಯೂರಪ್ಪನವರು, ಬಿಜೆಪಿಯನ್ನು ಮುಂದೆ ಇನ್ನಷ್ಟು ಬಲಪಡಿಸುವಂಥದ್ದು ಯಡಿಯೂರಪ್ಪನವರು. ಸೊ ಹೀಗಾಗಿ ಆ ಪ್ರಶ್ನೆಯೇ ಉದ್ಭವಿಸುತ್ತೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.